ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸರ್ವನಾಮಗಳ ಬಗ್ಗೆ ಅಭ್ಯಾಸ ಮಾಡೋಣ ಹಾಗಾದರೆ ಸರ್ವನಾಮಗಳು ಅಂದರೆ ಏನು ನಾಮಪದಗಳ ಬದಲಾಗಿ ಬಳಸುವಂತಹ ರೂಪಗಳಿಗೆ ನಾವು ಸರ್ವನಾಮಗಳು ಅಂತ ಕರೀತೇವೆ ನಾಮಪದಗಳ ಬದಲಾಗಿ ಬಳಕೆಯಾಗುವ ರೂಪಗಳು ಸರ್ವನಾಮಗಳು ನೋಡಿ ಇಲ್ಲಿ ರಾಜೀವನು ಊರಿಗೆ ಹೋದನು ಗಾಯತ್ರಿಯು ಊಟ ಮಾಡಿದಳು ಇಲ್ಲಿ ರಾಜೀವ ಗಾಯತ್ರಿ ಎನ್ನುವಂಥದ್ದು ನಾಮಪದ ಅವನು ಊರಿಗೆ ಹೋದನು ಅವಳು ಊಟ ಮಾಡಿದಳು ರಾಜೀವ ಹಾಗೂ ಗಾಯತ್ರಿ ಪದಗಳ ಉದ್ದೇಶದಲ್ಲಿಯೇ ಬಳಕೆಯಾಗಿರುವುದನ್ನು ನಾವು ಗಮನಿಸ್ತೇವೆ ಅಂದರೆ ರಾಜೀವ ಗಾಯತ್ರಿಯ ಉದ್ದೇಶದಲ್ಲೇ ಅವನು ಅವಳು ಹೇಳುವಂಥದ್ದು ಇಲ್ಲಿ ಬಳಕೆಯಾಗಿದೆ ಈ ಅವನು ಅವಳು ಎನ್ನುವಂಥದ್ದು ಸರ್ವನಾಮಗಳು ನಾಮಪದಗಳ ನಾಮಪದಗಳ ಬದಲಾಗಿ ಬಳಸುವಂತಹ ರೂಪಗಳು ಸರ್ವನಾಮಗಳು ಇನ್ನು ಸರ್ವನಾಮಗಳಲ್ಲಿ ನಾವು ಮೂರು ಪ್ರಕಾರವನ್ನ ಕಾಣ್ತೇವೆ ಮೊದಲನೆಯದಾಗಿ ಪುರುಷಾರ್ಥಕ ಸರ್ವನಾಮಗಳು ಎರಡನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮಗಳು ಮೂರನೆಯದಾಗಿ ಆತ್ಮಾರ್ಥಕ ಸರ್ವನಾಮಗಳು ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮಗಳು ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮಗಳು ಒಂದು ವಾಕ್ಯದಲ್ಲಿ ಕಾರ್ಯ ಮಾಡುವ ವ್ಯಕ್ತಿಯನ್ನು ಸೂಚಿಸುವ ಸರ್ವನಾಮಗಳು ಪುರುಷಾರ್ಥಕ ಸರ್ವನಾಮಗಳೆನಿಸುವವು ಒಂದು ವಾಕ್ಯದಲ್ಲಿ ಕಾರ್ಯ ಮಾಡುವ ವ್ಯಕ್ತಿಯನ್ನು ಸೂಚಿಸುವ ಸರ್ವನಾಮಗಳು ಪುರುಷಾರ್ಥಕ ಸರ್ವನಾಮಗಳು ಎನಿಸಿಕೊಳ್ತವೆ ನೋಡಿ ಇಲ್ಲಿ ನಾನು ಊರಿಗೆ ಹೋಗಿದ್ದೆನು ಅವರು ಪಾಠವನ್ನು ಓದುವರು ನಾನು ಅವರು ಎನ್ನುವಂಥದ್ದು ಪುರುಷಾರ್ಥಕ ಸರ್ವನಾಮಗಳು ಇನ್ನು ಪುರುಷವಾಚಕಗಳಲ್ಲಿ ಮೂರು ಪುರುಷಗಳಿವೆ ಯಾವ್ಯಾವುದೋ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷ ಕಾರ್ಯವನ್ನು ಸ್ವತಃ ಮಾಡುವ ವ್ಯಕ್ತಿಗಾಗಿ ಬಳಸುವ ರೂಪಗಳು ಉತ್ತಮ ಪುರುಷ ಎನಿಸಿಕೊಳ್ತವೆ ನಾನು ಪಾಠವನ್ನು ಬರೆಯುವೆ ನಾವು ದೂರದರ್ಶನವನ್ನು ನೋಡಿದೆವು ನಾನು ಮತ್ತೆ ನಾವು ಹೇಳುವಂಥದ್ದು ಉತ್ತಮ ಪುರುಷ ಇನ್ನು ಎರಡನೇದಾಗಿ ಮಧ್ಯಮ ಪುರುಷ ನೇರವಾಗಿ ಇನ್ನೊಬ್ಬರಿಂದ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಕರ್ತೃವಿಗೆ ಬಳಸುವ ರೂಪಗಳು ಮಧ್ಯಮ ಪುರುಷ ನೀನು ನಾಳೆ ಪಾಠವನ್ನು ಓದುತ್ತಿ ನೀವು ಬಹಳ ಒಳ್ಳೆಯವರು ನೀನು ಮತ್ತೆ ನೀವು ಎನ್ನುವಂಥದ್ದು ಮಧ್ಯಮ ಪುರುಷ ನಾನು ಮತ್ತೆ ನಾವು ಎನ್ನುವಂಥದ್ದು ಉತ್ತಮ ಪುರುಷ ನೀನು ಮತ್ತೆ ನೀವು ಎನ್ನುವಂಥದ್ದು ಮಧ್ಯಮ ಪುರುಷ ಕೊನೆಯದಾಗಿ ಪ್ರಥಮ ಪುರುಷ ಪ್ರಥಮ ಪುರುಷ ಅಂದರೆ ಬೇರೊಬ್ಬರು ಮಾಡುವ ಕ್ರಿಯೆಯಲ್ಲಿ ಕರ್ತೃವನ್ನು ಸೂಚಿಸುವ ರೂಪಗಳು ಅಂದರೆ ಬೇರೊಬ್ಬರು ಬೇರೆಯವರು ಮಾಡುವ ಕ್ರಿಯೆಯಲ್ಲಿ ಕರ್ತೃವನ್ನು ಸೂಚಿಸುವ ರೂಪಗಳು ಇಲ್ಲಿ ಮೂರು ಲಿಂಗದಲ್ಲಿ ನಾವು ನೋಡಬಹುದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪುಲ್ಲಿಂಗದಲ್ಲಿ ಅವನು ಇವನು ಸ್ತ್ರೀಲಿಂಗದಲ್ಲಿ ಅವಳು ಇವಳು ಇದರಲ್ಲಿ ಅವರು ಮತ್ತೆ ಇವರು ಎನ್ನುವಂಥದ್ದು ಬರ್ತದೆ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ನಪುಂಸಕಲಿಂಗ ಅದು ಇದು ಅವು ಇವು ಇಲ್ಲಿ ಇವೆಲ್ಲವೂ ಪ್ರಥಮ ಪುರುಷದಲ್ಲಿ ಬರುವಂಥದ್ದು ನೋಡಿ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಇಷ್ಟು ಮಾಡಬೇಕು ಉತ್ತಮ ಪುರುಷ ನಾನು ಮತ್ತೆ ನಾವು ಎನ್ನುವಂಥದ್ದು ಉತ್ತಮ ಪುರುಷ ನೀನು ಮತ್ತೆ ನೀವು ಎನ್ನುವಂಥದ್ದು ಮಧ್ಯಮ ಪುರುಷ ಅವನು ಇವನು ಅವಳು ಇವಳು ಅದು ಇದು ಅವು ಇವು ಅವರು ಇವರು ಇವೆಲ್ಲವೂ ಸಹಿತ ಪ್ರಥಮ ಪುರುಷದಲ್ಲಿ ಬರುವಂಥದ್ದು ನೋಡಿ ಇಲ್ಲಿ ಗಮನಿಸಿ ಪ್ರಥಮ ಪುರುಷ ರೂಪಗಳಲ್ಲಿ ಬದಲಾಗಿ ನಾಮಪದಗಳ ಬಳಕೆ ಸಾಧ್ಯವಿದೆ ಆದರೆ ಉತ್ತಮ ಹಾಗೂ ಮಧ್ಯಮ ಪುರುಷಗಳಲ್ಲಿ ಕೇವಲ ಸರ್ವನಾಮಗಳು ಮಾತ್ರ ಬಳಕೆಯಾಗುತ್ತವೆ ಗೊತ್ತಾಯ್ತಲ್ಲ ಪ್ರಥಮ ಪುರುಷದಲ್ಲಿ ನಾಮಪದಗಳನ್ನ ಬಳಸಲಿಕ್ಕೂ ನಮಗೆ ಸಾಧ್ಯವಾಗ್ತದೆ ಆದರೆ ಉತ್ತಮ ಪುರುಷದಲ್ಲಿ ಮತ್ತು ಮಧ್ಯಮ ಪುರುಷದಲ್ಲಿ ಕೇವಲ ನಾವು ಸರ್ವನಾಮಗಳನ್ನ ಮಾತ್ರ ಬಳಸಬೇಕಾಗ್ತದೆ ನಾನ್ ಉದಾಹರಣೆಗೆ ನಾನು ಶಾಲೆಯಿಂದ ಬಂದೆನು ನೀವು ಎಲ್ಲಿ ಹೋದಿರಿ ರಾಮನು ನೋಡಿದನು ಅವನು ನೋಡಿದನು ಇಲ್ಲಿ ಅಂದ್ರೆ ಪ್ರಥಮ ಪುರುಷದಲ್ಲಿ ಬಳಸ್ಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಅವನು ಅಥವಾ ರಾಮನು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅವನು ಸಹಿತ ಬಳಸಬಹುದು ರಾಮನು ಅಂತನು ಬಳಸಬಹುದು ಇನ್ನು ನೆಕ್ಸ್ಟ್ ಎರಡನೇದಾಗಿ ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನೆಗಳನ್ನು ಕೇಳುವಾಗ ನಾಮಪದಗಳ ಬದಲಿಗೆ ಬಳಸುವ ರೂಪಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆನ್ನುವರು ಪ್ರಶ್ನೆಗಳನ್ನು ಕೇಳುವಾಗ ನಾಮಪದಗಳ ಬದಲಿಗೆ ಬಳಸುವ ರೂಪಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆನ್ನುವರು ನೋಡಿ ಅವನ ಹೆಸರು ಗೋಪಾಲ ಗೋಪಾಲ ರಾಜೇಶನ ತಮ್ಮ ನಮ್ಮ ಊರು ಮೈಸೂರು ಅವನ ಹೆಸರು ಗೋಪಾಲ ಗೋಪಾಲ ಎನ್ನುವಂಥದ್ದು ನಾಮಪದ ಅಲ್ವಾ ಪ್ರಶ್ನೆಗಳನ್ನು ಕೇಳುವಾಗ ನಾಮಪದಗಳ ಬದಲಿಗೆ ಬಳಸುವ ರೂಪಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆನ್ನುವರು ಅವನ ಹೆಸರು ಏನು ಗೋಪಾಲ ಇದ್ದಲ್ಲಿ ಏನು ಅಂತ ಬರಬೇಕು ಅವನ ಹೆಸರು ಏನು ಅಂತ ಬಂದರೆ ಏನು ಎನ್ನುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮಗಳು ಗೋಪಾಲನು ರಾಜೇಶನ ತಮ್ಮ ಗೋಪಾಲ ಯಾರ ತಮ್ಮ ಯಾರ ಎನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ನಮ್ಮ ಊರು ಮೈಸೂರು ನಿಮ್ಮ ಊರು ಯಾವುದು ಯಾವುದು ಎನ್ನುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಯಾರು ಎಲ್ಲಿ ಹೇಗೆ ಏನು ಯಾವಾಗ ಏಕೆ ಎಷ್ಟು ಇವು ಪ್ರಶ್ ಪ್ರಶ್ನಾರ್ಥಕ ಸರ್ವನಾಮಗಳು ಎನಿಸಿಕೊಳ್ತವೆ ಇನ್ನು ಮೂರನೇದಾಗಿ ಆತ್ಮಾರ್ಥಕ ಸರ್ವನಾಮಗಳು ತಾನು ತನಗೆ ತಮ್ಮ ಮೊದಲಾದ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮಗಳೆನ್ನುವರು ಇನ್ನು ತಾನು ತನಗೆ ತಮ್ಮ ಮೊದಲಾದ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮಗಳೆನ್ನುವರು ತಮ್ಮ ಹೆಸರೇನು ತಾವು ಯಾರೆಂದು ತಿಳಿಯಬಹುದೇ ತಾವು ಎಲ್ಲಿಗೆ ಪಯಣವನ್ನು ಬೆಳೆಸಿದ್ದೀರಿ ತಾವು ತಮ್ಮ ಎನ್ನುವಂಥದ್ದೆಲ್ಲವೂ ಸಹಿತ ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಬರುವಂಥದ್ದು ನೋಡಿ ಸರ್ವನಾಮಗಳಲ್ಲಿ ಮೂರು ವಿಧ ಒಂದು ಪುರುಷಾರ್ಥಕ ಸರ್ವನಾಮಗಳು ಎರಡನೇದಾಗಿ ಪ್ರಶ್ನಾರ್ಥಕ ಸರ್ವನಾಮಗಳು ಮೂರನೇದಾಗಿ ಆತ್ಮಾರ್ಥಕ ಸರ್ವನಾಮಗಳು ಇನ್ನು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ಪರ್ ಮೂರು ಪುರುಷ ಅರ್ಥಗಳನ್ನು ನಾವು ಕಾಣ್ತೇವೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ನಾನು ನಾವು ಎನ್ನುವಂಥದ್ದು ಉತ್ತಮ ಪುರುಷ ನೀನು ನೀವು ಎನ್ನುವಂಥದ್ದು ಮಧ್ಯಮ ಪುರುಷ ಅವನು ಇವನು ಅವಳು ಇವಳು ಅವರು ಇವರು ಅದು ಇದು ಅವು ಇವು ಎನ್ನುವಂಥದ್ದು ಪ್ರಥಮ ಪುರುಷ ಪ್ರಶ್ನಾರ್ಥಕ ಸರ್ವನಾಮಗಳು ನಾಮ ನಾಮಪದಗಳ ಬದಲಿಗೆ ಬಳಸುವ ರೂಪಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆನ್ನುವರು ಪ್ರಶ್ನೆಯನ್ನ ಕೇಳುವಾಗ ನಾಮಪದಗಳ ಬದಲಿಗೆ ಬಳಸುವ ರೂಪಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರಿತೇವೆ ಯಾರು ಎಲ್ಲಿ ಹೇಗೆ ಏನು ಯಾವಾಗ ಏಕೆ ಇವೆಲ್ಲವೂ ಪ್ರಶ್ನಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ತಾನು ತನಗೆ ತಮ್ಮ ಮೊದಲಾದ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮಗಳಂತ ನಾವು ಕರಿತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸರ್ವನಾಮಗಳ ಬಗ್ಗೆ ಅಭ್ಯಾಸ ಮಾಡಿದೆವು